ಇಂಡಿಯಾದ ಎಷ್ಟು ನಂಬರ್ ಇದೆ ಈಗಂತ ಮೊದಲು ಒಂದು ಆಡ್ ಇದ್ರಿ ಫಸ್ಟ್ ಆಗನೇದಿ ಹತ್ತನೇದಕ್ಕೆ ಬಂದಿದೆ ವಿದಿನ್ 10 ಕರ್ನಾಟಕದಲ್ಲಿ ಫಸ್ಟ್ ಮೊದಲನೇದು ಕರ್ನಾಟಕದಲ್ಲಿ ಫಸ್ಟ್ ನೋಡಿ ಎಷ್ಟು ಕರ್ನಾಟಕದಲ್ಲಿ ಫಸ್ಟ್ ಕೇಳಿ ಆಗ್ಬೇಕಾದ್ರೆ ಸಾಮಾನ್ಯ ಇಲ್ಲ ವಿಜಯಪುರ ಅಂದ್ರೆ ಯಾವಾಗಲೂ ಲಾಸ್ಟ್ ಇರ್ತಿತ್ತು ಎಸ್ಎಸ್ಎಲ್ಸಿ ರಿಸಲ್ಟ್ ತಗೊಂಡ್ರೆ ಲಾಸ್ಟ್ ಪಿಯುಸಿ ರಿಸಲ್ಟ್ ತಗೊಂಡ್ರೆ ಲಾಸ್ಟ್ ಪಾಪಿ ಮಾಡಿದ್ರೆ ಫಸ್ಟ್ ಹೀಗೆ ಈಗ ಟಾಪ್ 10 ಇನ್ ಇಂಡಿಯಾ ನಂಬರ್ 1 ಇನ್ ಕರ್ನಾಟಕ ಅವೆಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕಲ್ಲ ಸಿಬ್ಬಂದಿ ಅವರಿಷ್ಟೆಲ್ಲ ಪರಿಶ್ರಮ ಪಟ್ಟು ನೋಡ್ರಿ ಕರೋನಾ ಟೈಮ್ದಾಗ ಬಹಳ ಜೀವ ಉಳಿದಿದ್ದು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಾವು ಕಡಿಮೆ ಆಗಿದ್ದೆಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇವರೇನು ಬಹಳ ದೊಡ್ಡ ಗುಳಿಗೆ ಕೊಟ್ಟಲ್ಲ ಸಣ್ಣ ಸಣ್ಣ ಗುಳಿಗೆ ಕೊಟ್ಟೆ ಆರಾಮ ಮಾಡ್ಯಾರ ಹೊರಗೆ ನಾವೆಲ್ಲ ದವಾಖಾನೆ ಹೋದ್ರೆ ನಾವು 8-9 ಲಕ್ಷ ರೂಪಾಯಿ ಹಾಕಿ ಹೊರಗೆ ಬರ್ಬೇಕಾದ್ರೆ ರಗಡಾಗಿತ್ತು ಸರಿದಮ್ಮ ಅಡ್ಮಿಷನ್ ದಾಗ ನನಗೆ 5,80,000 ರೂಪಾಯಿ ಬಿಲ್ ಮಾಡಿದ್ರು ಮನೆ ಬಂದಾಗ ನಾ ಅವಾಗ ವಿಚಾರ ಮಾಡಿದೆ ಸುಮ್ಮನೆ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ ಆಗಿತ್ತ ಒಂದು 1,015 ರೂಪಾಯಿ ಹೊರಗೆ ಬಂದ್ಬಿಟ್ಟು ಜಲಪಾತ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ನಮ್ಮೆಲ್ಲ ಡಾಕ್ಟರ್ ಇಂಜಿನವರು ಏನಿಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ನಮ್ಮ ಹಾಸ್ಪಿಟಲ್ನಲ್ಲಿ ಇರೋರು ಎಲ್ಲರೂ ಒಳ್ಳೆ ಸೇವೆ ಮಾಡಿದ್ರಿಂದಲೇ ಈ ರ್ಯಾಂಕ್ ನಲ್ಲಿ ಬರಬೇಕಾದ್ರೆ ಸುಮ್ಮನೆ ಇಲ್ಲ ಆ ರ್ಯಾಂಕ್ ಬರಲಿಕ್ಕೆ ಕಾರಣ ಸಿಬ್ಬಂದಿ ವರ್ಗ ಡಿಎಚ್ಓ ಡಿಎಸ್ ಅವರು ಡಿಸಿ ಅವರು ಜಡ್ಪಿ ಸಿಇಒ ಅವರು ಯಾಕಂದ್ರೆ ಇವರೆಲ್ಲ ನೇರವಾಗಿ ಕಾಳಜಿ ಮಾಡಿದ್ರಿಂದ ಈ ಒಂದು ನಮ್ಮ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಹೆಸರಾಗಲಿಕ್ಕೆ ಕಾರಣ ಆಗಿದೆ ಇವತ್ತು ಬಹಳ ಏನು ಕೆಳಮಟ್ಟದ ವಿಚಾರ ಮಾಡುವಂಥ ವ್ಯಕ್ತಿಗಳು ಯಾಕಂದ್ರೆ ಒಮ್ಮೆ ಭಾಳಷ್ಟು ಎತ್ತರಕ್ಕೆ ಹೋದ್ಮೇಲೆ ತಳಗಿಂದ ವಿಚಾರ ಮಾಡುವಂಥ ಜನ ಕಡಿಮೆ ಆಗಿಬಿಡ್ತಾರೆ ಆದ ಸುಧಾಮೂರ್ತಿಯವರು ಪೇಷಂಟ್ ಜೋಡ ಬರುವಂಥ ಜನರಿಗೆ ಹೇಳಲಿಕ್ಕೆ ಇವತ್ತೇನು ಅವಕಾಶ ಮಾಡಿಕೊಡ್ತಿದ್ದಾರೆ ಇದು ಭಾಳ ವಯಸ್ಸು ತಿಳ್ಕೊಂಡು ಪಾಪ ಎಲ್ಲೋ ಬಿಡ್ತಾಕೊಂಡಿರ್ತಿದ್ರು ಎಲ್ಲೋ ಕೂತು ಬುತ್ತಿ ತಗೊಂಡು ಊಟ ಮಾಡ್ತಿದ್ರು ಅವ್ರು ಇರ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಇರಲಿಲ್ಲ ನಾವು ಮ್ಯಾಕ್ಸಿಮಮ್ ಮಾಡಿದ್ದೀವಿ ರಿಸೆಪ್ಷನ್ಗೂ ಒಂದು ಸುಮಾರು 40 ಲಕ್ಷ ರೂಪಾಯಿದಲ್ಲಿ ನಮ್ಮ ಎಮ್ ಎಲ್ ಎ ಫಂಡ್ನಲ್ಲಿ ಬಂದು ಕೊಡೋರಿಗೆ ಸಹಿತ ಇರಲಿಲ್ಲ ಅದನ್ನು ನಮ್ಮ ಎಮ್ ಎಲ್ ಎ ಫಂಡ್ನಾಗ ಮಾಡ್ತಾ ಇದ್ದೀವಿ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ಭಾಳ ಚೆನ್ನಾದ ಒಳ್ಳೆ ನಾವು ಗಾರ್ಡನ್ ನೋಡಿದ್ರೆ ಅಲ್ಲಿ ಹೋಗಿ ಕೂತ್ರೆ ಯಾಕಂದ್ರೆ ಪೇಷಂಟ್ ಜೋಡ ಬರೋವರೆಗೂ ಆರೋಗ್ಯ ಕೆಡಬಾರ್ದಲ್ಲ ಯಾಕಂದ್ರೆ ಆ ಪೇಷಂಟ್ ಹೊರಗೆ ಬರೋದ್ರೆ ಈ ಪೇಷಂಟ್ ಆಗಿ ಒಳಗೆ ಹಾಕೋದಾಗ್ತದೆ ಅದಕ್ಕೆ ಅವರು ಆರೋಗ್ಯ ಇದ್ರೆ ಒಳಗಿನವರು ಆರೋಗ್ಯ ಇರ್ತಾರೆ ಅದಕ್ಕೆ ಈ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಸುಧಾಮೂರ್ತಿ ತಾಯಿಯವರಿಗೂ ವಿನಂತಿ ಮಾಡ್ಕೋತೀನಿ ಇನ್ನೂ ಸಾಕಷ್ಟು ಸರ್ಕಾರಿ ಶಾಲೆಗಳು ನವೀಕರಣ ಆಗಬೇಕಾಗಿವೆ ಇನ್ನೂ ಭಾಳಷ್ಟು ಕೆಲಸ ಇದೆ ಅನ್ನೇನು ನಮ್ಮ ಸಿಟಿ ಒಳಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಈಗೇನು ಅವಶ್ಯನೇ ಇಲ್ಲ ಎಲ್ಲ 99% ರೋಡು ಡ್ರೈನೇಜು ಎಲ್ಲನೂ ಈ ಕರ್ನಾಟಕದಲ್ಲೆಲ್ಲ ಇದು ಇಂಡಿಯಾದಾಗ ಒಳ್ಳೆ ಗಾಳಿ ಇರುವಂಥ ನಗರ ಯಾವುದಪ್ಪ ಅಂದರೆ ಇದು ವಿಜಯಪುರ ನಗರ ಹತ್ರ ಇವತ್ತು ಅವಾರ್ಡ್ ತೊಗೊಂಡಂಥ ನಗರ ಇವತ್ತು ಆಗಿದೆ ಎಲ್ಲ ಅಧಿಕಾರಿಗಳು ಅಲ್ಲಿ ಕಮಿಷನರು ಒಳ್ಳೆಯವರು ಬಂದಾರೆ ಈ ರೀತಿ ಒಳ್ಳೆಯವರು ಆಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡಿ ಇನ್ನೂ ಏನು ಸೌಲಭ್ಯಗಳು ಬೇಕಾಗಿದ್ದಾವೆ ಇವತ್ತು ಡಯಾಲಿಸಿಸು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಈ ಹೊಸ ಡಯಾಲಿಸಿಸ್ ಒಂದು ಮಾಡೆಲ್ ಬಂದಿದ್ದರಿಂದ ಅವಾಗೆಲ್ಲ ಇಲ್ಲಿ ನೋಡ್ಲಿಕ್ಕೆ ಬರ್ತಿದ್ದೆ ನಾನು ಅಲ್ಲೇನೂ ಇರಲಿಲ್ಲ ಡಿಸ್ಟಿಲ್ ವಾಟರ್ನೂ ಇರ್ತಿದ್ದಿಲ್ಲ ಅವ್ರ ಪಗಾರನೇ ಕೊಟ್ಟಿದ್ದಿಲ್ಲ ಮ್ಯಾಮ್ ಒಬ್ಬ ಕಾಂಟ್ರಾಕ್ಟ್ ದೊಡ್ಡ ಕಾಂಟ್ರಾಕ್ಟ್ ಸಟಿ ಅವೆಲ್ಲ ದುಬೈದಾಗಿರ್ತಿದ್ದ ಅವ ಹೇಳೋದು ಪಾಪ ಎಲ್ಲ ಹಾಳು ಮಾಡಿದ್ದೆ ನಾನು 2 ಸಲ ವಿಧಾನಸಭೆಯಲ್ಲ ಚರ್ಚೆ ಮಾಡಿದ್ವಿ ಈಗೇನು ಎಲ್ಲ ಹೊಸ ಡಯಾಲಿಸಿಸ್ ಆಗಿತ್ತಲ್ರಿ ಈಗೆಲ್ಲ ಮತ್ತೇನೋ ಹೊಸ ಅದು ಹೇಳಿದ್ರೆ ಒಟ್ಟು ದಿನೇಶ್ ಗುಂಡೂರಾವ್ ಅವರು ವಿಧಾನಸಭೆಯಲ್ಲಿ ಅಂದರೆ ಇದು ಇರಲಾರ್ದೇನೆ ಡಿಸ್ಟಿಲರ್ ನೀರಿಲ್ಲಾರ್ದೇನೆ ಹೊಸ ಮಾಡೆಲ್ ಏನೋ ಬಂದ ಆರೋ ಪ್ಲ್ಯಾಂಟ್ ಅದೇನೂ ಇರಲಿಲ್ಲ ಮೊದಲು ತಾಸು ಬಡ ನೀರಲ್ಲೇ ಹಂಗೆ ಹಾಕಿ ಮಲಗಿಸ್ಬಿಡ್ತೀವಿ ನಾನು ಅದೇಟು ಫೇಲ್ ಆಗ್ತಿದ್ದು ಏನೋ ಬಡವರಿಗೆ ಮತ್ತೊಂದು ಇರಲಿಲ್ಲ ನಾ ಡಯಾಲಿಸಿಸ್ ಸೆಂಟರ್ ಮಾಡಿದೆ ಸುಮಾರು 10 ಮಷೀನು ನಮ್ಮ ICICI ಬ್ಯಾಂಕ್ನವ್ರು ಒಂದು 5 ನಮಗೆ ಗಿಫ್ಟ್ ಕೊಟ್ಟರು ನಮ್ಮದು ಮಾಡಿದ್ಮೇಲೆ ಸ್ವಲ್ಪ ಇಲ್ಲೆಲ್ಲ ಯಾವ ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ ಮಿರಜ್ ಸೋಲಾಪುರ್ ಹೋಗ್ಬೇಕಾಗ್ತದೆ 2.5-3 ಸಾವಿರ ರೂಪಾಯಿ ತೊಗೋತಿದ್ರು ಅವರು ಈಗ ನಾವು ಮಾಡಿದ್ಮೇಲೆ ಕಾಂಪಿಟೇಷನ್ ಬಂದಾಗ ಎಲ್ಲ ರೇಟ್ ಡೌನ್ ಆಗೋ ಯಾವಾಗಲೂ ಕಾಂಪಿಟೇಷನ್ ಇರೋ ಈಗ ಎಲ್ಲ ಒಂದು ವ್ಯವಸ್ಥಿತ ಆಗಿದೆ
ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದೀವಿ. ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಏನು ಆಕ್ಸಿಜನ್ ಪ್ಲಾಂಟ್ ಕೊಟ್ಟ ಮೇಲೆ ಸುವ್ಯವಸ್ಥಿತ ಅಂತ ಆಗಿದೆ. ನಾನು ಸುಧಾಮೂರ್ತಿ ತಾಯಿ ತಿಳ್ಕೋದನಂದ್ರೆ ನಿಮ್ಮ ಹೆಚ್ಚು ಗಮನ ವಿಜಯಪುರ ಜಿಲ್ಲೆ ಕಡೆ ಇರಲಿ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಸಹಕಾರ ಕೊಡ್ತೀವಿ. ನೀವು ವಿಜಯಪುರವನ್ನು ಕರ್ನಾಟಕದಲ್ಲಿ ವಿಜಯಪುರ ನಂಬರ್ ಒನ್ ಜಿಲ್ಲಾ ಮಾಡಬೇಕು ಅನ್ನೋಂಥ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ನಾನು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜಯ ಕರ್ನಾಟಕ.